ಡಾಕ್ಟ್ರೆ, ಮಗುಗೆ ಒಂದೇ ಸಮನೆ ಜ್ವರ. ಏನಿದು ಡಾಕ್ಟರ್ ಇಂಜೆಕ್ಷನ್ ಅಲ್ಲೇ ಟ್ಯಾಟೂ ಹಾಕಂಗಿದ್ದಾರೆ? ಸುಮ್ಮನೆ ತಗೊಳ್ಳಿ, ಮಾತ್ರನ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಸರ್ ಹೋಗುತ್ತೆ. ಇವ್ರು ಯಾರು, ನಿಮ್ಮ ದೊಡ್ಡ ಮಗನ? ಇಲ್ಲ ಇಲ್ಲ, ಇವನು ಅವನೇ. ನೀವ್ ಇಂಜೆಕ್ಷನ್ ಕೊಟ್ಟಿದ್ರಲ್ಲ ಜ್ವರಕ್ಕೆ ಅಂತ, ಜ್ವರ ಏನೋ ಕಮ್ಮಿ ಆಯ್ತು, ಆದ್ರೆ ಇವನ್ ಮಾತ್ರ ಊದ್ಬಿಟ್ಟ. ಸಿಕ್ಕಿದೆಲ್ಲ ತಿಂತಾನೆ, ಕೆಟ್ಟಾಗಿ ಗ್ಯಾಸ್ ಬಿಡ್ತಾನೆ, ಚೆನ್ನಾಗಿ ಗೊರೆ ಕೊಡಿದ. ಈ ಟಾನಿಕ್ ತಗೊಳ್ಳಿ, ಕುಡಿಸ್ಬಿಡಿ, ಎಲ್ಲ ಸರಿ ಹೋಗುತ್ತೆ. ಡಾಕ್ಟರ್ ಅಲ್ಲಿ ಏನಾಯ್ತು ಡಾಕ್ಟರ್ಗೆ? ಪಾಪ ಡಾಕ್ಟರ್ ಏರೋಸಲ್ ಸ್ಪ್ರೇ ಅನ್ಕೊಂಡು ಕತ್ತಲಲ್ಲಿ ಆರೋಟ್ ಸ್ಪ್ರೇ ಹೊಡ್ಕೊಂಡು ಅಲ್ಲೇ ಔಟ್ ಆಗ್ಬಿಟ್ರು. ಅಯ್ಯೋ ದೇವ್ರೇ, ಪಾಪ. ಮಗುಗೆ ಒಳಗಡೆ ಫ್ಯಾಟ್ ಫ್ಲವರ್ ತರ ಅರಳ್ತಾ ಇದೆ, ಕೊಲೆಸ್ಟ್ರಾಲು ಫ್ಲಡ್ ತರ ಫ್ಲೋ ಆಗ್ತಾ ಇದೆ, ಗ್ಯಾಸ್ ಅಲ್ಲಲ್ಲೇ ನ್ಯೂಕ್ಲಿಯರ್ ಬಾಂಬ್ ತರ ಸಿಡಿತಾ ಇದೆ. ಇದೆಲ್ಲ ಆ ಡಾಕ್ಟರ್ ಇಂಜೆಕ್ಷನ್ ಕೊಟ್ಟಿರುವಂತ ಕೆಮಿಕಲ್ ರಿಯಾಕ್ಷನ್ ಪ್ರಭಾವ. ಈಗೇನ್ ಮಾಡುದು ಡಾಕ್ಟ್ರೆ? ಮಗು ಜೀವಕ್ಕೇನು ತೊಂದರೆ ಆಗೋದಿಲ್ಲ, ಆದ್ರೆ ಸಾಯೋವರೆಗೂ ಮಗು ಪ್ರೆಷರ್ ಕುಕ್ಕರ್ ತರ ಗ್ಯಾಸ್ ಬಿಡ್ತಾನೆ ಇರುತ್ತೆ, ಮೊಸಳೆ ತರ ಮಲಗೇ ಇರುತ್ತೆ, ರಾಗಿ ಮಿಷಿನ್ ತರ ಗೊರಕೆ ಹೊಡಿತಾನೆ ಇರುತ್ತೆ. ಟೋಟಲ್ ಆಗಿ ನಿಮ್ಮ ಮಗ ಗೇಂಡಾ ಮೃಗ.